ನಮಸ್ಕಾರ ಸ್ನೇಹಿತರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಕೆಲವು ನಟರು ತಮ್ಮ ಸಿನಿಮಾಗಳಷ್ಟೇ ತಮ್ಮ ಮದುವೆಯಿಂದಲೂ ಸುದ್ದಿಯಾಗಿದ್ದಾರೆ ಯಾವುದೇ ಪ್ರಚಾರ ಪಡೆಯದೆ ಮದುವೆಯಾಗಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ ಕೆಲ ಕನ್ನಡ ನಟರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಟ ನಿರ್ದೇಶಕ ರಿಯಾ ಸ್ಟಾರ್ ಉಪೇಂದ್ರ ಉಪೇಂದ್ರ ಅವರು ಬಂಗಾಳಿ ಬೆಡಗಿ ನಟಿ ಪ್ರಿಯಾಂಕಾ ಅವರನ್ನು ಪ್ರೀತಿಸಿ ಮದುವೆಯಾದರು ಇನ್ನು ಉಪೇಂದ್ರ ಅವರು ದಿಢೀರ್ನೆ ಸರಳವಾಗಿ ಮದುವೆಯಾಗಿ ಎಲ್ಲರಿಗೂ ಶಾಕ್ ನೀಡಿದರು ಇದಾದ ನಂತರದಲ್ಲಿ ಹೇಳೋದಾದರೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಎರಡು ಸಾವಿರದ ಎಂಟರ ಫೆಬ್ರವರಿಯಲ್ಲಿ ನಟ ಗಣೇಶ್ ಅವರು ದಿಢೀರ್ನೇ ಮದುವೆಯಾಗ್ತಾರೆ ಶಿಲ್ಪಾ ಅವರ ಜೊತೆ ಮದುವೆ ಆಗ್ತಿದ್ದಂತೆಯೇ ಮೀಡಿಯಾಗಳಲ್ಲಿ ಕಲ್ಲರ್ ಕಲ್ಲರ್ ಬ್ರೇಕಿಂಗ್ ನ್ಯೂಸ್ಗಳು ಪ್ರಸಾರವಾಗುತ್ತವೆ ಗಣೇಶ್ ಅವರಿಗೆ ಇದು ಬಲವಂತದ ಮದುವೆ ಶಿಲ್ಪಾ ಅವರು ಗಣೇಶ್ ಅವರನ್ನು ಎದುರಿಸಿ ಮದುವೆಯಾಗಿದ್ದಾರೆ ಹೀಗೆ ಅಂತೆ ಕಂತೆ ಸುದ್ದಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದುಬಿಡುತ್ತವೆ ಇನ್ನು ಗಣೇಶ್ ಅವರಂತೂ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಸದ್ಯ ಗಣೇಶ್ ಅವರು ಶಿಲ್ಪ ಅವರ ಜೊತೆ ಆರಾಮಾಗಿ ಬದುಕ್ತಿದ್ದಾರೆ ಇನ್ನು ಕಳೆದ ಕೆಲವು ವರ್ಷಗಳ ಹಿಂದೆ ಗಣೇಶ್ ಅವರು ಒಂದು ಖಾಸಗಿ ಚಾನೆಲ್ನಲ್ಲಿ ಈ ಅಂತೆ ಕಂತೆಗಳೆಲ್ಲ ಸುಳ್ಳು ಸುದ್ದಿ ಎಂದು ಸ್ಪಷ್ಟನೆ ಕೂಡ ನೀಡಿದರು ಇನ್ನು ಕಡೆಯದಾಗಿ ಹೇಳೋದಾದರೆ ನೀನಸಂ ಸತೀಶ್ ನಟ ನೀನಸಂ ಸತೀಶ್ ಅವರು ಕೂಡ ಯಾರಿಗೂ ತಿಳಿಸದೆ ಆದರು ತಮ್ಮ ತಾಯಿಯವರ ಆಸೆಯಂತೆ ತಮ್ಮ ಹತ್ತಿರದ ಸಂಬಂಧಿಯೊಬ್ಬರನ್ನು ಸತೀಶ್ ಅವರು ಕಳೆದ ಕೆಲವು ವರ್ಷಗಳ ಹಿಂದೆ ಯಾರಿಗೂ ತಿಳಿಸದೆ ಸಿಂಪಲ್ ಆಗಿ ಮದುವೆಯಾಗಿದ್ದರು ಒಟ್ನಲ್ಲಿ ಕಾರಣ ಏನೇ ಇರಲಿ ಈ ಎಲ್ಲ ನಟರು ತುಂಬ ಸರಳವಾಗಿ ಮದುವೆಯಾಗಿದ್ದು ಸಮಾಜಕ್ಕೊಂದು ಉತ್ತಮವಾದ ಸಂದೇಶ ಅಂತೂ ಹೌದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು